ನಿಜವಾಗ್ಲು ನಾವು ಪಬ್ಲಿಸಿಟಿ ನಾವೇನು ಮಾಡ್ತಾ ಇದ್ರು ಪಾಪ ಅದ್ರ ಹತ್ತರಷ್ಟು ಅಂದರೆ ನಾನು ಹೇಳೋದೊಂದು ಹತ್ತರಷ್ಟು ಅದನ್ನು ನೆಗೆಟಿವ್ ಮಾಡೋಕೆ ಕೂತಿದ್ದಾರೆ ಅವರೆಲ್ರಿಗೂ ತುಂಬ ಥ್ಯಾಂಕ್ಸ್. ಯಾಕಂದರೆ ಅವರು ನೆಗೆಟಿವ್ ಎಷ್ಟು ಮಾಡ್ತಾ ಇದ್ದಾರೋ ಭಾಳ ಖುಷಿ ಅನ್ಸುತ್ತೆ. ಯಾಕಂದರೆ ಅಕ್ಕಪಕ್ಕದ ಕೆಲವರು ಯಾರು ಸಿನಿಮಾ ನೋಡದೇ ಇರೋರು ಕೂಡ ಹೋಗ್ಬಿಟ್ಟು ನಾವು ನೋಡ್ಕೊಂಬಂದು ನನಗೆ ಹೇಳಿದರೆ ದರ್ಶನ್ ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಅಲ್ವಾ ನಿಮಗೆ, ಯಾಕೆ ಸರ್ ಏನಾಯ್ತು ಅಲ್ಲ ಇಷ್ಟು ಕೆಟ್ಟ ಕಮೆಂಟ್ ಹಾಕಿದ್ರು, ಏನಿಷ್ಟು ಕೆಟ್ಟ ಏನು ಕೆಟ್ಟದ ಕಮೆಂಟ್ ಹಾಕಿದ್ರಲ್ಲ ಅಂದ್ಬಿಟ್ಟು ಹೋಗಿ ನೋಡ್ಕೊಂಬಂದೆ. ಈಗ ನಾನೊಂದು ಕಮೆಂಟ್ ಹಾಕ್ತೀನಿ ಅಂತ, ಆಮೇಲೆ ಇನ್ನೊಂದು ಆ್ಯಕ್ಚುಲಿ ನಿಮ್ಗೆ ಗೊತ್ತಾಗ್ಬೋದು, ಬುಕ್ ಮೈ ಶೋ ಟಿಕೆಟ್ ತೊಗೊಂಡ್ರೆ ನೀವು ಕಮೆಂಟ್ ಹಾಕ್ಬೋದು. ಸಿ ಕೆಟ್ಟದ್ದು ಹಾಕೋದಕ್ಕೋಸ್ಕರ ಒಂದೊಂದು ಟಿಕೆಟ್ ಕೊಡ್ತಾನೆ ಮುಟ್ಟಾಡ್ರಿ, ಅದು ಅರ್ಥ ಆಗೋಲ್ಲ. ಅಯ್ಯೋ ಟಿಕೆಟ್ ತೊಗೋತಾ ಇದ್ದೀನಿ ಅಂತ ಯಾರು ಬುದ್ಧಿ ಬೇಡೋ ಅವ್ರಿಗೆ, ರೈಟ್ ಅವ್ರ ನಾನು ಈ ಸಿನಿಮಾಗೆ ದುಡ್ಡು ಕೊಟ್ಬಿಟ್ಟು ನಾನು ಕಮೆಂಟ್ ಹಾಕ್ತಾ ಇದ್ದೀನಲ್ಲ ನಾನು ಎಂಥ ಮುಟ್ಟಾಳ ಅಂತ ಅವ್ರಿಗೆ ಅನಿಸ್ತಾ ಇಲ್ವಾ. ಸೊ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್, ಚೆನ್ನಾಗಿರಲಿ ಒಳ್ಳೇದಾಗಲಿ. ಯಾಕಂದರೆ ಯಾವತ್ತೂ ಸಕ್ಸಸ್ ಅನ್ನೋದು ಇದು ಒಬ್ಬನ ಕೈಲಿ ಆಗಲ್ಲ. ಪ್ರತಿ ಒಬ್ಬ ನನ್ನ ಸೆಲೆಬ್ರಿಟಿಗೆ ನಾನು ಇಲ್ಲಿಂದ ಅವರ ಏನೋ ಪಾದಗಳಿಗೆ ಮುಟ್ಟಿ ನಮಸ್ಕಾರ ಮಾಡ್ತೀನಿ, ನಿಜವಾಗ್ಲೂ ಹ್ಯಾಟ್ಸ್ ಆಫ್. ಆಮೇಲೆ ಕೆಲವು ಯೂಟ್ಯೂಬರ್ಸ್, ನಾನು ಪ್ರತಿಯೊಬ್ಬರು ಅನ್ನಲ್ಲ, ಯಾಕಂದ್ರೆ ಅವತ್ತು ನಾನು ಒಂದು ಮಾತು ಹೇಳಿದೆ ಫಸ್ಟ್ ಟೈಮ್ ನಾನು ಕೂತ್ಕೊಂಡಾಗ, ನೀವು ಪ್ಲಸ್ ಆರು ಹಾಕಿ ಪಬ್ಲಿಸಿಟಿಲಿರ್ತೀನಿ, ಮೈನಸ್ ಆರು ಹಾಕಿ ಪಬ್ಲಿಸಿಟಿಲಿರ್ತೀನಿ, ಆದರೂ 101% ನಾನು ಪಬ್ಲಿಸಿಟಿಲೇ ಇರ್ತೀನಿ. ಅರ್ಥ ಆಯ್ತಾ? ಸೊ ಆದ್ರಿಂದ ಹಂಗಂತೇಳಿ ಕೆಟ್ಟ ಕಮೆಂಟ್ ಮಾಡಿದಾರೆ ಅಂತಲ್ಲ, ಅದು ಅವ್ರವ್ರ ಇಷ್ಟ. ನಾನು ನಿಜವಾಗ್ಲೂ ಆ ಕಮೆಂಟ್ಸ್ ಬಗ್ಗೆ, ಆ ರಿವ್ಯೂ ಬಗ್ಗೆ ನಾನು ಆ್ಯಕ್ಚುಲಿ ಇದು ಕೇಳಲ್ಲ. ಯಾಕೆ ಚೆನ್ನಾಗಿರೋ ತೊಗೋಬೇಕಾದ್ರೆ ಚೆನ್ನಾಗಿಲ್ಲದೆ ಇರೋದು ತೊಗೋಬೇಕು ನಾವು, ಇಲ್ಲ ಅಂತ ಹೇಳಲ್ಲ. ಆದರೂ ಇಟ್ಸ್ ಗುಡ್ ಆ್ಯಂಡ್ ಫೈನ್, ನೋ ಪ್ರಾಬ್ಲಮ್. ಪಾಪ ಅವ್ರಿಗೂ ಅದೆಷ್ಟು ಪೇ ಆಗ್ತಿದ್ರು ನಮಗೂ ಗೊತ್ತಿಲ್ವಲ್ಲ. ಈಗ ಟು ಬಿ ಆನೆಸ್ಟ್ ನಾವು, ಯಾಕಂದರೆ ನಾವುಗಳು ನೋಡ್ತಾ ಇರ್ತೀವಲ್ಲ, ಹಿಂಗೆ ಸ್ಕ್ರೋಲ್ ಹೋಗ್ತಾನೇ ಇರ್ತೀವಿ, ಇಲ್ಲೇನೋ ಏ ಏನು ಇದು ಅಂತಂದ್ಬಿಟ್ಟು ನಾವು ನೋಡ್ತೀವಿ. ಅವಾಗ ಓಕೆ ಅಂದರೆ ಹಾಕಿದ್ರೆ ನೋಡಬೇಕು ಅಂತ ಅನ್ಕೊಂಡ್ರೆ ಖಂಡಿತ ಇಲ್ಲ. ಆಮೇಲೆ 100 ಜನದಲ್ಲಿ ರೇಷಿಯೋ ನಾವು ತೊಗೊಂಡ್ರೆ 80 ಜನ ಓಕೆ ಅಂದರೆ 20 ಜನ ತಪ್ಪು ಹೇಳಲೇಬೇಕು. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.